ಈ ದೇಶದಲ್ಲಿ ಉಟ್ಕೊಂಡಿರೋದೇ ಸಾಲದ ನೂರ ಮೂವತ್ತು ಕೋಟಿ ಕೋವ್ಯಾಕ್ಸಿನ್ ಪಾಕಿಸ್ತಾನಕ್ಕೆ ಸಿಕ್ಕಲ್ಲ ನಾವು ಸಿಕ್ಕಿದ್ರು ತಗೋಬಾರ್ದಪ್ಪ ಅವರು ದೇಶದಲ್ಲಿ ಮಾಡಿದ್ದು ಮೋದಿ ಅವರು ಸರ್ಕಾರದಲ್ಲಿ ಆಗಿದ್ದಿದ್ದು ತಗೋಬಾರ್ದು ವಿರೋಧ ಮಾಡಬೇಕು ಮಾಡಿ ಮಾಡ್ರಪ್ಪ ಪಾಕಿಸ್ತಾನದಲ್ಲೂ ಆದ್ಯತೆಯ ಮೇರೆಗೆ ಈ ವ್ಯಾಕ್ಸಿನ್ ಕೊಡ್ತಾರೆ ಯಾರಿಗೆ ಸರ್ ಭಯೋತ್ಪಾದಕರಿಗೆ

ಹಂಗಾಗಿ ಭಾರತ ಪ್ರಪಂಚಕ್ಕೆ ಸಪ್ಲೈ ಮಾಡೋ ದಿನ ಬರ್ತಾ ಇದೆ ಅಂತ ಸಂತೋಷ ಪಟ್ಕೊಳ್ಳಿ ಸುಮ್ನೆ ಕಡಿಮೆ ಕೆಲಸವೇ ಇಲ್ಲ ಎಸ್ ಏನ್ ಹೇಳಿದ್ದಾರೆ ಮುಂದಕ್ಕೆ ಹೋಗೋಣ ಸುಮ್ಮನೆ ಅಲ್ಲ ಒಂದ್ ಚುನಾವಣೆಗೋಸ್ಕರ ಮಾಡ್ತಾರ ಏ ಸುಮ್ಮನೆ ಹೋಗಿ ನಡ್ರಿರಲ್ಲ ಕಡೆ ಹೇಳಕ್ ಆಗಲ್ಲ ಬಟ್ ಅವ್ರನ್ನ ಟ್ರ್ಯಾಕ್ ಮಾಡಕ್ ಇಷ್ಟು ಫಚೀತಿ ಪಡ್ತಾ ಇದ್ದೀವಿ ಅಂದ್ರೆ ಲೆಕ್ಕಾಕಳಿ ಕಾಲ್ರೇ ಹಿಡಿಯೋದು ನಾವು ಈಗ ಡ್ರಗ್ ಕೇಸಲ್ಲಿ ಎಲ್ಲಿ ಹಿಡ್ದಿದೀವಿ ಇನ್ನುವೇ ಮಾಜಿ ಮಂತ್ರಿ ಮಗ ಅವಿಡಿಯಕ್ಕಾಗಿಲ್ಲ ಊರಿಗೆಲ್ಲ ಗೊತ್ತಿರೋ ಪೇಸು ಅದನ್ನೇ ಹಿಡಿಯಕ್ಕಾಗಿಲ್ಲ ನಮ್ಮ ಕೈಯಲ್ಲಿ ಏನೋ ಆಳ್ವಾಳ್ ಅವನೇ ಹಿಡ್ಕೊಂಬರಕ್ಕಾಗಿಲ್ಲ ಇವ್ರ ಕೈಯಲ್ಲಿ ಇನ್ನ ಇವ್ರನ್ನ ಹಿಡ್ಕೊಂಬರ್ತೀರಿ ನೀವು ರೋಡಲ್ಲಿ ಹೋಗ್ತಿರ್ತಾರಲ್ರಿ ಸ್ವಲ್ಪ ಮೂಗಿನ ಒಳ್ಳೆಗಳಿಂದ ಕೆಳ ಕೇಳಿ ಕಡತ ಹೇಳ್ತೀನಿ ಲಮಕಂತ ಮಾಡಿದ್ದ ಎಡವಟ್ಟಿನ ಪರಿಣಾಮ ಶಾಲೆ ಕಾಲೇಜುಗಳ ಮೇಲಾಗ್ತಾ ಇದೆ ಆತಂಕದ ವಿಚಾರ ವಿದ್ಯಾಗಮದಲ್ಲಿ ಪಾಲ್ಗೊಂಡಿದ್ದ ರಾಮನಗರದ ಒಂಬತ್ತನೇ ತರಗತಿ ವಿದ್ಯಾರ್ಥಿಗೆ ಸೋಂಕು ಬಂದಿದೆ ಜನವರಿ ಒಂದನೇ ತಾರೀಕು ಮಾಡಿತ್ತು ನಾಲ್ಕನೇ ತಾರೀಕು ಅವ್ರಿಗೆ ವಿದ್ಯಾಗಂಗದ ಇದ್ದ ಸಾಪಾಟಿಗಳ ಜೊತೆ ಕೂತ್ಕೊಂಡು ಹದಿನೆಂಟು ಜನ ಏನೋ ಈಗ ಎಲ್ಲರಿಗೂ ಟೆಸ್ಟ್ ಮಾಡೋಣ ಅಂತ ಟ್ರೈ ಮಾಡ್ತಿದ್ದಾರೆ ಡಿಸೈಡ್ ಮಾಡಿದ್ದಾರೆ ಅವರು ಓಕೆ ನೀವು ಮಾಡ್ಬೋದು ಮಠದಿಂದ ಆಗಿರ್ಬೋದು ಅದು ಅನಾಹುತ ಏನಾರು ಆಗಿರೋದೇ ಆದರೆ ಆಗೋಗಿರುತ್ತೆ ನೀವು ಈಗ ಟೆಸ್ಟ್ ಮಾಡ್ಕೊಂಡು ಅದೇ ನಿನ್ನೆ ಮಾಡಿದ್ರಲ್ಲ ಎಪ್ಪತ್ತೆರಡು ಗಂಟೆನೋ ಎಂಬತ್ತಾರು ಗಂಟೆನೋ ತಗೊಳ್ಳೋ ಪ್ರಭೂತಿಗಳು ನೀವು ಆ ರೀತಿ ಈಗ ನಾಲ್ಕು ನಾಲ್ಕು ದಿನ ಕಳೆದ ಬಿಡಿ ಅಲ್ಲಿಗೆ ಅದು ಕರೋನಾ ಅದು ಇದು ಟೆಸ್ಟ್ ರಿಪೋರ್ಟ್ ಹೋಗಿಲ್ಲ ಹಾಗಾಗಿ ನಾನು ಸೈಲೆಂಟಾಗಿರ್ತೀನಿ ಅಂತ ಮಲ್ಕೊಂಡಿರುತ್ತೆ ಒಳಗಡೆ ಯಾಕೆ ಅಂತ ಒಂದು ಕೊರೋನಾ ಇನ್ನೊಂದು ಕೊರೋನಾ ಕೇಳಿದ್ರೆ ಹೇಳುತ್ತೆ ಏನಂತ ಏನಂತ ಅದು ಟೆಸ್ಟ್ ರಿಪೋರ್ಟ್ ಬಂದಿಲ್ಲವಂತೆ ಅದಕ್ಕೆ ನಾನು ಇಲ್ಲೇ ರೆಸ್ಟ್ ತಗೋತಾ ಇದ್ದೀನಿ ಆಮೇಲೆ ಹೋಗ್ತೀನಿ ಅಜ್ಜ ಐವತ್ತು ಲಕ್ಷ ಅಂತ ಇರ್ಬೋದು ನನಗೆ ಅನಿವೇಶನ ಬೇಕೇ ಬೇಕು ಅಂತ ಕಾಯುಷಲ್ಲಿ ಹೋಗಿ ಖರೀದಿ ಮಾಡೋರು ಎಪ್ಪತ್ತೈದು ಕೊಟ್ಟು ತಗೋಬಹುದು ಅಕ್ಕಿನೀ ಬೇಕು ಹೀರೋಯಿನ್ಗೆ ಅಂತಂದವರು ಕೊಟ್ಟಿರಬೇಕು ಬಟ್ ಪಾಯಿಂಟ್ ಅದಲ್ಲ ಹಂಗಾಗಿ ನನಗೆ ಅದರ ಬಗ್ಗೆ ಇಲ್ಲ ಕಾನೂನು ಪ್ರಕಾರ ನನಗಲ್ಲಿ ಏನ್ ಕಾಣಿಸ್ತಿಲ್ಲ ಯಾರ್ಟ್ ಬ್ಯಾರು ಬೇಕಾರು ನಾಟ್ ಯುವರ್ ಪ್ರಾಬ್ಲಮ್ ನೀವ್ ಯಾರಾದ್ರೂ ವ್ಯಾಲ್ಯೂ ಮಾಡಕ್ಕೆ ಅಂತಾರೆ ನಾಳೆ ಬಟ್ ಇಲ್ಲಿವರೆಗೂ ಇಂಡಸ್ಟ್ರಿಯಲ್ಲಿ ನಿಮ್ ಕ್ಯಾಲ್ಕುಲೇಷನ್ ನಿಮ್ಗೆ ಅವ್ರು ಕರ್ಕೊಂಡು ಚಕ್ ತೋರಿಸಿದ್ರಾ ಬರ ಕೊರೋನಾ ಅಬ್ಬರ ಆದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೆಮ್ಮಾರಿಯ ರುದ್ರ ನರ್ತನ ಮುಂದುವರೆದಿದೆ ಹಾಗಾಗಿ ಕೆಲವು ಕಡೆಗಳಲ್ಲಿ ನಿಯಮ ಕಠಿಣ ಮಾಡಿದ್ದಾರೆ ಲಾಕ್ಡೌನ್ ಮಾಡಿದ್ದಾರೆ ನಮ್ಮ ದೇಶಕ್ಕೆ ಬಂದ್ಬಿಟ್ಟು ಯಾರ್ಯಾರು ತರಣ ಕೂತಿದಾರೆ ಅವ್ರಿಗೆಲ್ಲ ಹೇಳ್ಬೇಕಾಗಿತ್ತು ಮೈಕ್ ಹಾಕ್ಬಿಟ್ಟು ಕಿವಿಗೆ ಹಾಕ್ಬೇಕು ತಗೊಂಡಾಗಿ ಮೈಕ್ ಹಾಕ್ಬಿಟ್ಟು ಕೆಲಸಕ್ಕೆ ಇದನ್ನ ಅಂತ ಅನ್ಬೇಕು ಬ್ರಿಟನ್ ನಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಎಡರಪ್ಪ ನೋಡ್ ಟೈಪ್ ಅಲ್ಲ ಕಂಪ್ಲೀಟ್ ಉಲ್ಲಂಘಿಸಿದ್ರೆ ಹತ್ತು ಸಾವಿರ ಪೌಂಡ್ ದಂಡ ಹತ್ತು ಸಾವಿರ ಪೌಂಡ್ ಏ ಜ್ವರಗಳ ಬಡ ಮೆಲ್ಗಳ ಸುಮ್ಮನೆ ಯಾಕೆ ಹೇಳಿ ಸರ್ ಕಾರ್ಪೊರೇಷನ್ ಅವ್ರು ಕೇಳಿಸ್ಕೊಂಡ್ಬಿಟ್ರೆ ಮಾರ್ಷಲ್ ಗೊತ್ತಾಗ್ಬಿಟ್ರೆ ಕಾಲ್ಗಿರಿ ಯಾವುದೋ ಕೆನಡಾ ಜಾಗ ಅಲ್ಲಿ ದೇವಸ್ಥಾನಕ್ಕೆ ಹೋಗೋದು ನಮ್ಮಲ್ಲೂ ಮಾಡಿದಾರೆ ಬಿಟ್ರೆ ಅದೇನು ದೊಡ್ಡದು ಇನ್ನು ಕೆನಡಾನಲ್ಲಿ ಯಾವುದೋ ಒಂದು ಒಂಟಾರಿಯೋನಲ್ಲಿ ಹೊಸಬರನ್ನ ಭೇಟಿ ಆದ್ರೆ ಹದಿನಾಲ್ಕು ದಿನ ಸಾಂಸ್ಥಿಕ ಕ್ವಾರಂಟೈನ್ ಕಡ್ಡಾಯ ಅಂತ ಈ ರೂಲ್ ಬಂದ್ಬಿಟ್ರೆ ಎಲ್ಲರೂ ಕ್ವಾರಂಟೈನ್ ಆಗ್ತಾರೆ ಆಗ್ತಾನ ಚೀಫ ಮಿನಿಸ್ಟರ್ ಆಗಿರೋರ್ಗೂ ಕ್ವಾರಂಟೈನ್ ಎಲ್ಲಾ ಇರ್ಬೇಕು ಎಲ್ಲರೂ ಬುಲ್ ಇನ್ ಟೂ ಇಯರ್ಸ್ ಅವ್ರ ಇರ್ತಾರೆ ಅಂತ ಅವ್ರ ಆಚರಣೆ ಬರೋಲ್ಲ ಆಚೆನೆ ಬರಂಗಿಲ್ಲಾ ಯಾಕಂದ್ರ ಇವತ್ತ ಹತ್ ತಕ್ಷಣ ಫೋರ್ಟಿ ಡೇಸ್ ನಾಳೆ ಆದ ತಕ್ಷಣ ಅಲ್ಲಿಂದ ಮತ್ತೆ ಫೋರ್ಟಿ ಇಂಡೇಶ ಒಬ್ಬರೊಬ್ರು ಯಾರೊಬ್ಬರು ಬರ್ತಾನೆ ಇರ್ತಾರೆ ಚಾನ್ಸೇ ಇಲ್ಲ ಇದು ನಮ್ ನಮ್ ಕಡೆ ಆಗಲ್ಲ ಇದು ನೆಕ್ಸ್ಟ್ ವಿರಾಮಕ್ ಹೋಗೋಣವೇ ಹಾ ಸರ್ ವಾಪಾಸ್ ಬಂದು ಉಳಿದ ಸುದ್ದಿಗಳಿದು ಹಾ ಇನ್ನೊಂದ್ ಸುದ್ದಿ ಇದಾವಲ್ ಸರ್ ರಾಜ್ಯದ ಸುದ್ದಿಗಳು ಏನು ಈ ವ್ಯವಹಾರದ ಸರ್ ಯಾವ ವ್ಯವಹಾರ ಈ ಯುವರಾಜಿ ಒಳ್ಳೆ ಕಂಟ್ರಾಕ್ಟರ್ ರಾಜಕಾರಣಿ ಮಾತಾಡ್ತಾರೆ ಸ್ವಾಮಿ ವ್ಯವಹಾರ ಹೇಳಿ ಬಂದಿದ್ದವ್ರಿಗೆ ಡಾಕ್ಟರ್ ಹೇಳಿದ್ರು ಹಾಕಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಬಂದವರು ಅದ ಬಿಟ್ರೆ ಯಾರಿಗೂ ಕಡ್ಡಾಯ ಅಲ್ಲ ಇದು ಏನೋ ಚುಚ್ಚುಬಿಡ್ತಾರೆ ಏನೋ ಮಾಡ್ಬಿಡ್ತಾರೆ ಮಕ್ಕಳಾಗ ಮಾಡ್ಬಿಡ್ತಾರಂತೆ ಆಮೇಲೆ ಕೂದಲೆಲ್ಲ ಹದಿನಾರು ವರ್ಷಕ್ಕೆ ಹದಿನೆಂಟು ವರ್ಷಕ್ಕೇನೆ ಇಪ್ಪತ್ತು ವರ್ಷಕ್ಕೇನೆ ಹಿಂಗಿಂತ ಫುಲ್ ಬೆಳಗ್ಗೆ ಆಗ್ಬಿಡತ್ತಂತೆ ಇದು ಕೆನೇಲೆ ಹಂಗ ಕೆಳಗೆ ಇಳಿದ್ಬಿಡತ್ತಂತೆ ಕಣ್ಣೆಲ್ಲ ತಿಲಾಡ್ತಿರುತ್ತಂತೆ ಎಂಥದ್ದು ಇಲ್ಲ ಅದೆಲ್ಲ ಸುಮ್ಮನೆ ಕೆಲ್ಸಕ್ಕೆ ಬಾರ್ದವ್ರು ಮಾಡೋ ಕೆಲ್ಸಗಳು ಇವೆಲ್ಲ ಒಬ್ರು ಯಾರು ಹೇಳ್ತಾರೆ ಹ ಅದು ಬೇಡ್ವಾ ಬ್ರಿಟನ್ ನಲ್ಲಿರುವಂತ ಒಮ್ಮ ಮಂತ್ರಿ ಹೇಳಿ ಕೇಳುತ್ತಿರೋದು ರೈನಾ ಸರಸ್ ಆಗತ್ ಬೇಡವಾಕಡ್ ಆಯಿಲ್ ಆಗ್ಬಿಡತ್ ಅನ್ನೋದಿದ್ರೆ ತಲೆ ಇಲ್ಲ